ನಾನು ಇಲ್ಲಿ ಯಾಕೆ ನಿಲ್ಲಿದ್ದೇನೆ ಅಂತ ನನಗೆ ಗೊತ್ತಿಲ್ಲ. ಎಚ್ ಎಂ ಟೀಚರ್ ಹೇಳಿದ್ರು ಸ್ಟೇಜ್ಗೆ ಹೋಗಿ 5 ನಿಮಿಷ ನಿನ್ನ ಮಾತನಾಡುವಂತ. ಎಂತ ಮಾತನಾಡುದಂತ ಗೊತ್ತಿಲ್ಲ. ಆಗ ಮಾತನಾಡ್ತಿಲ್ಲದಿದ್ರೆ ಎಚ್ ಎಂ ಟೀಚರ್ ನನಗೆ ಬೈತಾನೆ. ಎಲ್ಲಿ ಆಗಿದ್ರು ನನಗೆ ಬೈತಾನೆ. ಮೊನ್ನೆ ನಮ್ ಶಾಲೆಯಲ್ಲಿ ಟೀಚರ್ ಹೇಳಿದ್ರು ನಿಮ್ಗೆ ಪ್ರೊಜೆಕ್ಟ್ ಮಾಡ್ಲಿಕೊಂಡು 5 A4 sheet ತಗೊಂಡ್ ಬಂದೆ. ನಾನು ಐಡಿಯಲ್ ಸರ್ ಆಫ್ಸಿಗೆ ಹೋಗಿ 5 A4 sheet ಕೇಳಿದೆ. ಅವ್ರು ಹೇಳಿದ್ರು ಇಲ್ಲ 5 A4 sheet ಇಲ್ಲ, 1 A4 sheet ಇರೋದು. ನಾನು ನನ್ಗೆ ಆಲೋಚನೆ ಮಾಡಿ ಹೇಳಿದೆ ಅದನ್ನು 4 xerox ಮಾಡಿ ಕೊಡಿ. ಅವ್ರು ಕೇಳಿದ್ರು ನಿನಗೆ ಮಂಡೆ ಸರಿ ಇಲ್ವಾ? ಅಲ್ಲಿ ಹೇಳಿದ್ರು ಅಲ್ಲಿ ಸಹ ಅವ್ರು ಬೈದಿದ್ರು. ಅವ್ರು ಹೇಳಿದ್ರು 1 A4 sheet ಉಂಟು, ಬೇಕಾದ್ರೆ ತಗೊಂಡು ಹೋಗು. ಹಾಗೆ ನಾವು 1 A4 sheet ಉಂಟು ತಗೊಂಡ್ ಬಂದೆ. ಇವಾಗ ಇಲ್ಲಿ ಕ್ಲಾಸ್ ಅಲ್ಲಿ ಟೀಚರ್ ಬೈತಾರೋ ಏನೋ ಅಂತ ಬಂದೆ. ನಮ್ಮ ಕ್ಲಾಸ್ ಅಲ್ಲಿ 63 ಮಕ್ಳು ಇದ್ದಾರೆ. ನಾನೊಬ್ಬ ಲಾಸ್ಟ್ ಬೆಂಚ್ ಅಲ್ಲಿ ಕೂತ್ಕೊಂಡು ಬ್ಯಾಕ್ ಬೆಂಚ್ ಅಲ್ಲಿ ನಾನು ನನ್ನಷ್ಟಿಗೆ ಇರ್ತೇನೆ. ನನ್ ಗೆಳೆಯನ ಹತ್ರ ಮಾತನಾಡ್ತಾ ಇರ್ತೇನೆ. ನಮ್ಮ ಕ್ಲಾಸಿಗೆ ತುಂಬಾ ಟೀಚರ್ ಬರ್ತಾರೆ. ಬಂದವ್ರು ಬಂದವ್ರು ನನ್ನ ಹೆಸರು ಬರೀದು ಹೋಗುದೇ ಇಲ್ಲ. ನನಗೆ ಬೈದೇ ಬೈತಾರೆ. ನಾನು ಏನ್ ಮಾಡ್ಬೇಕು? ನಾನು ಲಾಕ್ಡೌನ್ ಗಿಂತ ಮುಂಚೆ ಹಾಸ್ಟೆಲ್ ನಲ್ಲಿದ್ದೆ. ಅಲ್ಲಿ ನನ್ನ ರೂಮ್ಮೇಟ್ಸ್ ಅಲ್ಲಿ ಇದ್ರು. ನನ್ನ ಈಚ ಬದಿಯವನು ಯಾವಾಗ್ಲೂ ಕೂಡ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾನೆ, ದೇವರೇ ನನಗೆ ರೂಮ್ ಫುಲ್ ಬಂಗಾರ ಕೊಡು ಅಂತ. ಈಚ ಬದಿಯವನು ಯಾವಾಗ್ಲೂ ಕೂಡ ಪ್ರಾರ್ಥನೆ ಮಾಡ್ತಾನೆ, ದೇವರೇ ನನಗೆ ರೂಮ್ ಫುಲ್ ವಜ್ರ ಕೊಡು ಅಂತ. ಅದಕ್ಕೆ ನಾನು ಆಲೋಚನೆ ಮಾಡಿದೆ, ಇವನು ಬಂಗಾರ ಕೇಳಿದ್ರೆ ಇವನು ವಜ್ರ ಕೇಳಿದ್ರು ನಾನೆಂತ ಕೇಳೋದು? ಅಲ್ಲಿ ಆಲೋಚನೆ ಮಾಡಿ ನಾ ಕೇಳಿದ್ ದೇವರೇ ನನಗೆ ಅವರಿಬ್ಬರು ರೂಮಿನ ಕೀ ಕೊಡಂತ. ನಾನು ನನ್ನಷ್ಟಾಗಿದೆ, ನಾನು ಅವರ ಸುದಿಗೆ ಏನು ಹೋಗ್ಲಿಲ್ಲ. ತಕ್ಷಣ ಒಂದು ನನಗೆ ಸರಿ ಹೊಡೆದು ಮತ್ತೆ ನಾನು ಹಾಸ್ಟೆಲ್ ನಲ್ಲಿ ಉಪ್ಪಾದ್ರೆ ಅಂತ ಅಲ್ಲಿಂದ ಬಿಟ್ಟೆ. ಮತ್ತೆ ಇವಾಗ ಮೊನ್ನೆ ನಡೆದ ವಿಷಯ, ಶಾಲೆಯಲ್ಲಿ ಯಾರೋ ಟ್ಯಾಪ್ ಹೊಡೆದಾಗಿದ್ದಂತೆ. ಎಚ್ ಎಂ ಟೀಚರ್ ನಮ್ಮ ಕ್ಲಾಸ್ಗೆ ಬಂದ್ರು, ಬೈಲಿಕ್ಕೆ ಶುರು ಮಾಡಿದ್ರು. ಯಾರು ಟ್ಯಾಪ್ ಹೊಡೆದದ್ದು? ಟ್ಯಾಂಕಿ ನೀರೆಲ್ಲ ಖಾಲಿ ಆಗಿದೆ, ನೀವು ಊಟ ಮಾಡಿ ಕೈ ಹೇಗೆ ತೊಳಿದೀರಾ, ಬಟ್ಟೆ ಹೇಗೆ ತೊಳಿದೀರಾ? ಟೀಚರ್ ಬಂದು 1 ನಿಮಿಷ ಆಗಿದ್ದೇ ಇಲ್ವೋ, ನನ್ನ ಹೆಸರು 3 ಸಲ ಕರೆದಿದ್ದಾರೆ. ನಾಲ್ಕನೇ ಸರಿ ನನ್ನ ಹೆಸರು ಕರೆಯಲಿಲ್ಲ, ನನ್ನ ಕೈಯನ್ನು ಎಳೆದುಕೊಂಡು ನನ್ನನ್ನು ಮುಂದೆ ನಿಲ್ಲಿಸಿದ್ರು. ನನ್ನ ಜಾಗದಲ್ಲಿ ಅವ್ರು ಕೂತ್ಕೊಂಡು ಈಗ ಮಾತನಾಡು, ನೀವು ಕೂತ್ಕೊಂಡು ಮಾತನಾಡುದಿಲ್ಲ, ಈಗ ಮಾತನಾಡು. ನನಗೇನ್ ಗೊತ್ತು ಎಲ್ಲಿ ಟ್ಯಾಪ್ ಕಟ್ ಆಗಿದ್ದು ಎಂತ, ನನಗೇನ್ ಗೊತ್ತಿಲ್ಲ. ನಾನು ಸುಮ್ಮನೆ ಕೂತ್ಕೊಂಡು ಟೀಚರ್ ಹೇಳಿದ್ರು ನೀನು ಇವತ್ತು ಮಾತನಾಡಿದಲ್ಲ, ನಾಡ್ದು ಪ್ರತಿಭಾ ಕಾರಂಜಲ್ಲಿ ನೀವು ಸ್ಟೇಜ್ ಅಲ್ಲಿ ನಿಂತು 5 ನಿಮಿಷ ಮಾತನಾಡ್ಬೇಕು. ಹಾಗೆ ನಾ ಇಲ್ಲಿ ಬಂದು ನಿಂತು ಮಾತನಾಡಿ ಎಂತ ಮಾತನಾಡ್ಬೇಕು? ಇವಾಗ ನಿಮ್ಗೆಲ್ಲರಿಗೂ ಗೊತ್ತಿರ್ಬಹುದು ಶಾಲೆಯಲ್ಲಿ ಬಾಳೆಹಣ್ಣು ಚಿಕ್ಕಿ ಮೊಟ್ಟೆ ಎಲ್ಲ ಕೊಡ್ತಾರೆ. ಒಳ್ಳೆ ಶುಕ್ರವಾರ ಏನೋ ಶುರು ಮಾಡಿದ್ದಾರೆ, ಗುರುವಾರ ಟೀಚರ್ ಹೇಳಿದ್ದಾರೆ. ಅವತ್ತು ನಾನು ಬರಲಿಲ್ಲ, ನನಗೆ ಅವತ್ತು ರಜೆ, ನಾನು ಜ್ವರ ಇತ್ತು. ಶುಕ್ರವಾರ ಮಧ್ಯಾಹ್ನ ಊಟ ಮಾಡಿದ ನಂತರ ಟೀಚರ್ ಹೇಳಿದ್ರು ಬಾಳೆಹಣ್ಣೆಲ್ಲ ತಿನ್ನುವರೆಲ್ಲ ಹೋಗಿ. ನಾನು ಬಾಳೆಹಣ್ಣು ತಿಂತೀನಲ್ಲ, ನಾನು ಹೋದೆ. ಒಂದು ಬಾಳೆಹಣ್ಣು ಕೊಟ್ರು, ನಾ ತಿಂದೆ, ಸಿಪ್ಪೆಯನ್ನು ಡಸ್ಟಿಂಗ್ ಆಗಿ ಬಂದೆ. ಅಲ್ಲಿ ಬರ್ಬೇಕಾದ್ರೆ ಟೀಚರ್ ಹೇಳಿದ್ರು ಚಿಕ್ಕಿ ತಿನ್ನುವರೆಲ್ಲ ಹೋಗಿ. ನನಗೆ ಚಿಕ್ಕಿ ಅಂದ್ರೆ ತುಂಬಾ ಇಷ್ಟ, ನಾನು ಚಿಕ್ಕಿ ತಿಂತೀನಲ್ಲ, ನಾ ಹೋದೆ. 4 ಚಿಕ್ಕಿ ಕೊಟ್ರು, ಒಂದು ಚಿಕ್ಕಿ ತಿಂದಾಯ್ತು, ಇನ್ನೊಂದು ಚಿಕ್ಕಿ ಬಾಯಿಗೆ ಹಾಕೋ ಎಲ್ಲರೂ ಬೊಬ್ಬೆಯಾಗಿದ್ರು. ಅವನು ಬಾಳೆಹಣ್ಣು ತಿಂದಿದ್ದಾನೆ. ನಾನೇ ಅನಿಸಿದೆ ಇವರಿಗೆ ಏನಾಗ್ತಿದೆ, ನಾ ಬಾಳೆಹಣ್ಣು ಇವರಿಗೆ ನಂಜಿ. ಟೀಚರ್ ಬಂದ್ರು ಕೇಳಿದ್ರು ಈ ಬಾಳೆಹಣ್ಣು ತಿಂದಿದ್ಯ? ಹೌದು. ನಿನಗೆ ಗೊತ್ತಿಲ್ವಾ ಬಾಳೆಹಣ್ಣು ತಿಂದವರಿಗೆ ಚಿಕ್ಕಿ ತಿಂದಿಗೆ? ನಾನು ಹೇಳಿದೆ ನನಗೆ ಇಷ್ಟ. ಟೀಚರ್ ಹೇಳಿದ್ರು ದೊಣ್ಣೆಲ್ಲ ಹೇಳಿದ್ರು ಬಾಳೆಹಣ್ಣು ತಿಂದರೆ ಚಿಕ್ಕಿ ತಿಂದಿಗೆ ಚಿಕ್ಕಿ ತಿಂತೀಯ. ನಾನು 2 ಚಿಕ್ಕಿ ತಿಂದೆ, 2 ಚಿಕ್ಕಿ ವಾಪಸ್ ಕೊಟ್ಟೆ. ಮತ್ತೆ ಇವಾಗ ಶಾಲೆಯಿಂದ ಪ್ರತಿಭಾ ಕಾರಂಜಿ ಇಲ್ಲಿಗೆ ಬರುವಾಗ ಅಲ್ಲಿ ರೋಡ್ನಲ್ಲಿ ಒಂದು ಕುರಿ ಮರಿ ಇತ್ತು.
ಒಳ್ಳೆ ಬಸ್ ಲಾರಿ ಎಲ್ಲ ಹೋಗ್ತದಲ್ಲ, ಟೀಚರ್ ಹೇಳಿದ್ರು ಯಾರಿದ್ದು ಗುರಿ ಮಾಡಿ ಎಲ್ಲರೂ ಹೇಳಿದ್ರು ನನಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ನನಗೆ ಗೊತ್ತಿತ್ತಲ್ಲ ನಾನು ಸತ್ಯ ಹೇಳಿದ್ದು. ಹಾ ಟೀಚರ್ ನನಗೆ ಗೊತ್ತುಂಟು. ಟೀಚರ್ ಹೇಳಿದ್ರು ಯಾರ ಗುರಿ ಮಾಡಿ ನಾನು ಕುರಿದ್ದು ಅಲ್ಲಿ ಕಣ್ಣು ದೊಡ್ಡ ಮಾಡಿ ನೋಡಿದ್ರು ಮಾತನಾಡ್ಬೇಕು. ಐದು ನಿಮಿಷ ಆಗಿದ್ದೀವಿ.